ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಸುಮಾರು 8 ದಿನಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಸತತವಾಗಿ ಹೋರಾಟ ಮಾಡುತ್ತಿದ್ದಾರೆ. ರಸ್ತೆಯಲ್ಲಿ ಮಲಗಿಕೊಂಡು ಊಟ ನೀರು ಇಲ್ಲದೆ ಹೋರಾಟ ಮಾಡುತ್ತಿದ್ದಾರೆ. ಅನಿರ್ದಿಷ್ಟಾವಧಿ ಹೋರಾಟ ಕೊಡ್ತೀವಿ ಅಂತೇಳಿ ಜಿಲ್ಲಾ ಡಿ ಸಿಗೆ ಮತ್ತು ಡಿ ಡಿಗೆ ಡೈರೆಕ್ಟ್ರಿಗೆ ಸರ್ಕಾರಕ್ಕೆ ಕೂಡ ನಾವು ಲೆಟ್ರ್ಗಳನ್ನ ಕೊಟ್ಟಿದ್ದೀವಿ. ಲೆಟ್ರ್ಗಳನ್ನ ಕೊಟ್ಟರೂ ಕೂಡ ಒಂದು ತಿಂಗಳಾದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾದ ಬೇಡಿಕೆಗಳ ಬಗ್ಗೆ ಇದುವರೆಗೂ ಚರ್ಚೆ ಮಾಡಿಲ್ಲ. ಒಂದು ಡೈರೆಕ್ಟ್ ಆಫೀಸಿಂದನೂ ಕೂಡ ಯಾವುದೂ ಕೂಡ ಒಂದು ಫೈಲು ಹೋಗಿಲ್ಲ. ಈ ಥರದಲ್ಲಿ ಇವತ್ತು 8 ದಿನ ಮುಗಿಸಿ ನಾಳೆ 9 ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಇದುವರೆಗೂ ಬಿ ಜೆ ಪಿ ಸರ್ಕಾರದವರೇ ಆಗಲಿ ಅಥವಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು 8 ದಿನ ಆದರೂ ಕೂಡ ಇಲ್ಲಿಗೆ ಬರಲಿಲ್ಲ. ಮಲಗಿದಾರ ಅವ್ರ ಹೆಣ್ಮಕ್ಳು ಅವ್ರ ಹೆಂಡತಿಗೆ ಇದ್ದಂಗೆ ಇಲ್ಲಿ ಹೆಣ್ಮಕ್ಳು ಕೂಡ ಬಂದಿರೋದು. ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಳಗಡೆ ಅಪೌಷ್ಟಿಕತೆ ಹೋಗಲಾಡಿಸ್ಬೇಕು ಅಂತೇಳಿ ಐ ಸಿ ಡಿ ಎಸ್ ಸ್ಕೀಮ್ ಇರೋಂಥದ್ದು. ಆದರೆ ಇಲ್ಲಿ ಸಾವಿರಾರು ಗಟ್ಟಲೆ ಮಹಿಳೆಯರಿದಾರಲ್ಲ, ಅವರೇನು ಇವರಿಗೆ ಮಹಿಳೆಯರು ಅನ್ನಿಸ್ಲಿಲ್ವಾ ಅಂತೇಳಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಅಂತದನ್ನ ನಾವು ಇದುವರೆಗೂ ನೋಡಲಿಲ್ಲ. ನಮ್ಮ ಇಡೀ ನಮ್ಮ ಸರ್ವಿಸಲ್ಲಿ ನಾವು ಎಷ್ಟು ಹೋರಾಟಗಳು ಮಾಡಿದ್ವಿ ಆವಾಗ ನೋಡಿದಾಗಲೂ ಈಗ ನೋಡಿದಾಗಲೂ ಕೂಡ ಅವರು ಯಾವುದಕ್ಕೂ ಸ್ಪಂದನೆ ಕೊಡ್ತಾ ಇಲ್ಲ ಸರ್ಕಾರದವರು. ನಾಳೆ ದಿನ ನಮ್ಮ ಹಳ್ಳಿಗಳಿಗೆ ನಮ್ಮ ಹತ್ರಕ್ಕೇ ಕೂಡ ಬರ್ತಾರೆ. ಇನ್ನೇನು ಭಾರಿ ದಿನ ಉಳಿದಿಲ್ಲ, ಸದ್ಯದಲ್ಲೇ ಎಲೆಕ್ಷನ್ ಶುರು ಆಗ್ತದೆ. ಹಂಗಾಗಿ ನಾವು ಅವ್ರಿಗೆ ಸರಿಯಾದನ ಪಾಠಗಳನ್ನ ಕಲಿಸ್ಬೇಕು ಅಂತೇಳಿ ನಾವು ಇವತ್ತು ಆಲಪ್ಪಾಚಾರ್ಯರು ಸಚಿವರು ಬಂದು ಹೋದ ಮೇಲೆ ನಾವು ಆ ತೀರ್ಮಾನ ಮಾಡಬೇಕಾಗಿದೆ. ಆದರೆ ನಾವಿಲ್ಲಿ ಬಂದಾಗ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ. ಸಚಿವರು ಬರ್ತಾರೆ ಅಂದರೆ ಡೈರೆಕ್ಟ್ರ ಜೊತೆ 2 ಸುತ್ತಿನ ಮಾತುಕತೆಗಳಾಗಿತ್ತು. ಅವರು ಕೆಲವೊಂದು ಬೇಡಿಕೆಗಳನ್ನ ಅವರು ಇಲಾಖೆಯವರು ಆಗ್ಬೋದು ಅಂತ ಹೇಳಿದರು. ಆದರೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಬಂದಾಗ ಅವರು ಮಾತಾಡಿರ ಮಾತಲ್ಲಿ ಒಂದೂ ಕೂಡ ನಮ್ಮ ಬೇಡಿಕೆಗಳು ಈಡೇರಂತ ಪರಿಸ್ಥಿತಿಯಿಲ್ಲ, ಮತ್ತು ಯಾವುದೂ ಕೂಡ ಪಾಸಿಟಿವ್ ಆಗಿ ಅವರು ಮಾತಾಡಲಿಲ್ಲ, ಎಲ್ಲ ನೆಗೆಟಿವ್ ಆಗಿ ಮಾತಾಡಿದ್ರು. ಹಾಗಾಗಿ ನಾವು ನಮ್ಮ ಹೋರಾಟನ ನಾವು ಇಷ್ಟು ದಿನ ಶಾಂತಿಯುತವಾದ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಸ್ಪಂದಿಸಿ ಏನಾದ್ರು ಬೇಡಿಕೆಗಳನ್ನ ನಾವು ಇವತ್ತು ಇಟ್ಟಿರೋ ಬೇಡಿಕೆಗಳಲ್ಲಿ ಆರ್ಥಿಕ ಹೊರೆಗಳು ಯಾವುದೂ ಇಲ್ಲ. ನಾವು ಇಟ್ಟಿರೋಂಥದ್ದೇನು, ಅಂಗನವಾಡಿಗಳಲ್ಲೇ ಶಾಲಾ ಪೂರ್ವ ಶಿಕ್ಷಣ 3-6 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿರಬೇಕು. ಅಲ್ಲಿ ಮಕ್ಕಳಿಗೆ ಒಂದು ಟಿ ಸಿ ಕೊಡೋ ಅಂಥದ್ದಾಗಬೇಕು. ಅಪ್ಗ್ರೇಡ್ ಮಾಡಬೇಕು ಅಂಗನವಾಡಿಗಳನ್ನ, ಅಲ್ಲಿ ತರಬೇತಿಗಳನ್ನ ಕೊಟ್ಟು ಅಂಗನವಾಡಿ ಬಿಲ್ಡಿಂಗ್ಗಳನ್ನ ಚೆನ್ನಾಗಿ ಮಾಡಬೇಕು. ಈಗಿನ ಇದಕ್ಕೆ ತಕ್ಕನಾಗಿ ಬಿಲ್ಡಿಂಗ್ಗಳನ್ನ ಮಾಡಬೇಕು. ಆ ಥರದ ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ. ಇವತ್ತು ಆರ್ಥಿಕ ಹೊರೆ ಅಂತ ಅಂದರೆ ಈಗ 24 ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ. ಅದು 16 ವರ್ಷಗಳ ಕಾಲ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟು ಒಂದು ಆದೇಶ ಕೊಟ್ಟಿದೆ, ಗ್ರಾಜ್ಯುಟಿ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ಅಂತ. ಆದರೂ ಕೂಡ ಏಪ್ರಿಲಲ್ಲಿ ಆಗಿರೋದನ್ನ ಈಗಾಗಲೇ ಮತ್ತೆ ಜನವರಿ ಬಂದಿದೆ. ಜನವರಿ ಬಂದರೂ ಕೂಡ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶನ ಪಾಲಿಸ್ತಾ ಇಲ್ಲ. ಸುಪ್ರೀಂಕ್ಕಿಂತ ಯಾವುದು ಮೇಲೆ ಯಾವುದೂ ಇಲ್ಲ, ಅದನ್ನೇ ಇವರು ತಿರಸ್ಕಾರ ಮಾಡ್ತಾರೆ ಅಂದರೆ ಇವರು ಎಷ್ಟು ನೀತಿಗೆಟ್ಟ ಸರ್ಕಾರ ಅಂತೇಳಿ ನಾವು ಇವತ್ತು ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿದೆ. ನೀತಿಗೆಟ್ಟ ಸರ್ಕಾರ ಇದು ನಿಜವಾಗ್ಲೂ. ಅಷ್ಟು ಕಾಳಜಿ ಇದ್ದಿದ್ರೆ ಇವತ್ತು ಸಾವಿರಾರು ಹೆಣ್ಮಕ್ಳು ಅವರ ಪರಿಸ್ಥಿತಿಗಳು ಹೆಂಗಿದೆ, ಆರೋಗ್ಯ ಸರಿ ಇಲ್ಲ, ಮನೇಲಿ ಸಂಸಾರಗಳನ್ನ ಬಿಟ್ಟು ಬಂದಿದ್ದಾರೆ, ಸಣ್ಣ ಮಕ್ಕಳು ಕರ್ಕೊಂಬಂದಿದ್ದಾರೆ, ಇವತ್ತು ಬೀದಿಲಿ ಮಲಗ್ತಾ ಇದ್ದಾರೆ. ಇಂಥ ಚಳಿ ಒಳಗೆ ಇಷ್ಟು ಬಿಸಿಲೊಳಗೆ ಕೂತು ಹೋರಾಟ ಮಾಡ್ತಿರ್ಬೇಕಾದ್ರೆ ನಾವು ಇವರು ಪ್ರಜೆಗಳು ಅನಿಸಿಲ್ವಾ? ಇವರು ಕಣ್ಣಿ ಕಾಣ್ತಾ ಇಲ್ಲ ಸರ್ಕಾರದವರಿಗೆ? ಇದು ಎಷ್ಟು ನೀಚ ಸರ್ಕಾರ, ಕೆಟ್ಟ ಸರ್ಕಾರ ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಸರ್ಕಾರ ಇವತ್ತು ನಮ್ಮ ಬಗ್ಗೆ ಗಮನ ತಗೊಳ್ಳಿಲ್ಲ, ನಮಗಾದಂಥ ಬೇಡಿಕೆ ಈಡೇರಿಸಲಿಲ್ಲ ಅಂತಂದರೆ ನಾವು ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಮತ್ತು ಅನಿರ್ದಿಷ್ಟಾವಧಿ ಅಂತ ಹೋರಾಟ ಇದೆ, ಅದನ್ನು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಮುಂದಕ್ಕೆ ಹೋಗ್ತೀವಿ. ಜೊತೆಗೆ ನಾವು ಇಷ್ಟಿನ ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀವಿ. ನಮ್ಮ ತಾಳ್ಮೆನ ಕೆಡಿಸಿದ್ರೆ ಯಾರಿಗಾರು ಹೆಚ್ಚು ಕಡಿಮೆಗಳಾದರೆ ಅದಕ್ಕೆ ನೇರ ಹೊಣೆ ಸರ್ಕಾರನೇ ಅಂತ ನಾವು ಹೇಳಬೇಕಾಗ್ತದೆ. ಇವತ್ತು ನೇರ ಹೊಣೆ ಸರ್ಕಾರನೇ ಅದಕ್ಕೆ ಕಾರಣ ಆಗ್ತದೆ. ಹಂಗಾಗಿ ನೀವು ನಮ್ಮ ಬೇಡಿಕೆ ಈಡೇರಿಸೋರ್ಗೂ ಕೂಡ ನಾವು ಇಲ್ಲಿ ಎದ್ದೋಗಲ್ಲ, ನಮ್ಮ ಹೋರಾಟ ಯಶಸ್ಸು ಮಾಡ್ಕೊಂಡೇ ಹೋಗಬೇಕು. ಇವತ್ತು ಹಳ್ಳಿಗಳಲ್ಲಾಗಲೇ ಫಲಾನುಭವಿಗಳ ತಾಯಿಯಂದಿರು ಫೋನ್ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಇವತ್ತಾಗಲೇ ಫೋನ್ ಬರೋಕ್ಕಾಗಿದೆ, ಯಾವತ್ತು ಅಂಗನವಾಡಿಗಳನ್ನ ಬಾಗಿಲು ತೆಗಿತೀರಾ, ನಮ್ಮ ಮಕ್ಕಳು ಅಂಗನವಾಡಿಯಲ್ಲಿ ಬಿಟ್ಟು ಹೋಗಿ ನಮಗೆ ಕೂಲಿ ಕೆಲಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ, ಹಂಗಾಗಿ ನಮಗೆ ಅಂಗನವಾಡಿ ಯಾವಾಗ ಬಾಗಿಲು ತೆಗಿತೀರಾ ಅಂತ ಫೋನ್ ಮಾಡ್ತಿದ್ದಾರೆ. ಅಂದರೆ ಅಲ್ಲಿ ಬಡತನ ಜೊತೆಗೆ ಕೂಲಿ ಪ್ರಶ್ನೆ, ಅವರ ಬದುಕಿನ ಪ್ರಶ್ನೆ ಮನುಷ್ಯನಿಗೆ ಆಗಿದೆ. ಈಗ ನಾವು ಹೋರಾಟಗಳಲ್ಲೂ ಹೋರಾಟದ ಜಾಗದಲ್ಲೂ ಕೂಡ ನಾವು ಆಗಲೇ 4-5 ದಿನದಿಂದನೂ ಕೂಡ ನಾವು ಇಲ್ಲೇ ಅಡುಗೆ ಮಾಡಿ ಊಟ ಮಾಡೋಂಥ ಅದು ಕೂಡ ನಾವು ತಯಾರಿ ಮಾಡ್ಕೊಂಡು ಇಲ್ಲಿಗೆ ಕೂತಿದ್ದೀವಿ. ಹಂಗಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ಮತ್ತು ಮುಖ್ಯಮಂತ್ರಿಗಳು ಬಂದು ನಮ್ಮೊತ್ತಿಗೆ ಮಾತಾಡೋವರೆಗೂ ನಾವು ಈ ಹೋರಾಟನ ವಾಪಸ್ ತಗೊಳ್ಳಲ್ಲ. ನಾಳೆ ದಿನ ಹೋರಾಟದ ಸ್ವರೂಪಗಳು ಬದಲಾವಣೆ ಆದಾಗ ಇದಕ್ಕೆ ನೇರ ಕಾರಣ ಸರ್ಕಾರನೇ ಅಂತೇಳಿ ನಾವು ಇವತ್ತು ಅವ್ರಿಗೆ ಹೇಳಬೇಕಾಗ್ತದೆ.